ಕನ್ನಡ ಬಿಗ್ ಬಾಸ್ ಸೀಸನ್ 8 ಸೆಕೆಂಡ್ ಇನ್ನಿಂಗ್ಸ್ ಶುರುವಾಗಿ 16 ದಿನಗಳು ಕಳೆದಿದೆ. ಇನ್ನು ಕಳೆದ ವಾರ ಬಿಗ್ ಬಾಸ್ ಮನೆಯಿಂದ ನಿಧಿ ಸುಬ್ಬಯ್ಯ ಅವರು ಆಚೆ ಹೋದರು. ಇದು ಸೆಕೆಂಡ್ ಇನ್ನಿಂಗ್ಸ್ನ ಮೊದಲ ಎಲಿಮಿನೇಷನ್ ಆಗಿತ್ತು. ಹೀಗೆ ನಿಧಿ ಸುಬ್ಬಯ್ಯ ಅವರು ಮನೆಯಿಂದ ಆಚೆ ಹೋಗುವ ಮೊದಲು ಅರವಿಂದ್ ಅವರನ್ನ ನೇರವಾಗಿ ನಾಮಿನೇಟ್ ಮಾಡಿ ಹೋಗಿದ್ದಾರೆ. ಇನ್ನು ಸೆಕೆಂಡ್ ಇನ್ನಿಂಗ್ಸ್ ಬಹಳ ಅದ್ಭುತವಾಗಿ ಹಾಗೂ ಇಂಟ್ರೆಸ್ಟಿಂಗ್ ಆಗಿ ಸಾಗುತ್ತಿದೆ. ಕೊನೆಯ ವಾರ ಎರಡು ಗುಂಪುಗಳಾಗಿ ಟಾಸ್ಕ್ ಅನ್ನ ನೀಡಿದ್ದರು, ಆದರೆ ಈ ವಾರ ವೈಯಕ್ತಿಕವಾಗಿ ಪ್ರತಿಯೊಬ್ಬರಿಗೂ ಟಾಸ್ಕ್ಗಳನ್ನು ನೀಡಿದ್ದಾರೆ. ಕೊನೆಯ ವಾರ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಗೆದ್ದು ದಿವ್ಯಾ ಹುರುಡುಗ ಅವರು ಮೊದಲ ಮಹಿಳಾ ಕ್ಯಾಪ್ಟನ್ ಆಗಿದ್ದರು. ಇವತ್ತಿಗೆ ಅವರ ಕ್ಯಾಪ್ಟನ್ಸಿಶಿಪ್ ಮುಗಿದಿದೆ. ಕೊನೆಯ ವಾರ ಜಗಳಗಳು ಹೆಚ್ಚಾದ ಕಾರಣ ಕಿಚ್ಚ ಸುದೀಪ್ ಅವರು ವಾರದ ಅಂತ್ಯದಲ್ಲಿ ಎಲ್ಲರಿಗೂ ಕ್ಲಾಸ್ ಅನ್ನ ತಗೊಂಡಿದ್ದರು. ಆದರೂ ಸಹ ಈ ವಾರ ಪ್ರತಿದಿನವೂ ಕೂಡ ಜಗಳವಾಗ್ತಾನೇ ಇದೆ. ಈ ವಾರ ದೊಡ್ಡ ಮನೆಯಿಂದ ಆಚೆ ಹೋಗಲು ಶುಭಾ ಪೂಂಜಾ ಹಾಗೂ ದಿವ್ಯಾ ಹುರುಡುಗ ಅವರನ್ನ ಹೊರತುಪಡಿಸಿ ಮನೆಯ ಎಲ್ಲಾ ಸದಸ್ಯರು ಕೂಡ ನಾಮಿನೇಟ್ ಆಗಿದ್ದಾರೆ. ಅಂದರೆ ಚಕ್ರವರ್ತಿ ಚಂದ್ರಚೂಡ್, ಪ್ರಶಾಂತ್ ಸಂಬರ್ಗಿ, ರಘುಗೌಡ, ಶಮಾಂತ್ ಗೌಡ, ಮಂಜು ಪಾವಗಾಡ, ಅರವಿಂದ್ ಕೆಪಿ, ವೈಷ್ಣವಿ ಗೌಡ, ದಿವ್ಯಾ ಸುರೇಶ್ ಹಾಗೂ ಪ್ರಿಯಾಂಕಾ ತಿಮ್ಮೇಶ್ ಅವರು ನಾಮಿನೇಟ್ ಆಗಿದ್ದಾರೆ. ದಿವ್ಯಾ ಅವರು ತಮಗೆ ಇರುವ ವಿಶೇಷವಾದ ಅಧಿಕಾರವನ್ನ ಬಳಸಿ ಶುಭ ಪೂಂಜಾ ಅವರನ್ನ ಸೇವ್ ಮಾಡಿದ್ದು. ಇವತ್ತಿಗೆ ದಿವ್ಯಾ ಹುರುಡುಗ ಅವರ ಕ್ಯಾಪ್ಟನ್ಸಿ ಮುಕ್ತಾಯವಾಗಿದೆ. ಸೆಕೆಂಡ್ ಇನ್ನಿಂಗ್ಸ್ ಪ್ರತಿದಿನ ಜಗಳ ಆಗ್ತಾನೇ ಇದೆ. ಈಗಿರುವಾಗ ಪ್ರಶಾಂತ್ ಸಂಬರ್ಗಿ ಹಾಗೂ ಅರವಿಂದ್ ಕೆಪಿ ಅವರು ಜಗಳವಾಡಿಕೊಂಡಿದ್ದಾರೆ. ಇವರು ಹೀಗೆ ಮಾಡಲು ಕಾರಣವೇನು, ಅಸಲಿಗೆ ಮನೆಯಲ್ಲಿ ಏನು ನಡೆದಿದೆ ಎಂಬ ಎಲ್ಲಾ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನೀವು ಕೂಡ ಬಿಗ್ ಬಾಸ್ ಕಾರ್ಯಕ್ರಮದ ಅಭಿಮಾನಿಗಳಾಗಿದ್ರೆ ಈ ವಿಡಿಯೋನ ತಪ್ಪದೇ ಲೈಕ್ ಮಾಡಿ. ಹೌದು ವೀಕ್ಷಕರೇ, ಹಣವನ್ನ ಮುದ್ರಿಸಲು ಬಿಗ್ ಬಾಸ್ ಟಂಕ ಶಾಲೆಯನ್ನ ಕೊಡ್ತಾರೆ. ಬಿಗ್ ಬಾಸ್ ಕೇವಲ 5 ಜನಗಳಿಗೆ ಮಾತ್ರ ಹಣವನ್ನ ಮುದ್ರಿಸುವಂತಹ ಅವಕಾಶವನ್ನ ಕೊಡ್ತಾರೆ. ಯಾರು ಏಪ್ರಾನ್ ಮೊದಲು ಧರಿಸುತ್ತಾರೋ ಅವರಿಗೆ ಮೊದಲ ಆದ್ಯತೆಯನ್ನ ಕೊಡಲಾಗುತ್ತದೆ ಎಂದು ರೂಲ್ಸ್ ಬುಕ್ ಅಲ್ಲಿ ಬರೆದಿರ್ತಾರೆ. ಬಜರ್ ಆದ ಕೂಡಲೇ ಮೊದಲು ಪ್ರಶಾಂತ್ ಸಂಬರ್ಗಿ ಅವರು ಬಂದು ಏಪ್ರಾನ್ ಅನ್ನ ತಗೊಂತಾರೆ. ಆದರೆ ಪ್ರಶಾಂತ್ ಸಂಬರ್ಗಿ ನಂತರ ಬಂದಂತಹ ಮಂಜು ಪಾವಗಾಡ ಅವರು ಪ್ರಶಾಂತ್ ಸಂಬರ್ಗಿ ಅವರ ಕೈಯಲ್ಲಿದ್ದಂತಹ ಏಪ್ರಾನ್ ಅನ್ನ ಮೊದಲು ಧರಿಸುತ್ತಾರೆ. ಆದ ಕಾರಣ ದಿವ್ಯಾ ಹುರುಡುಗ ಅವರು ಮಂಜು ಅವರಿಗೆ ಅವಕಾಶವನ್ನ ನೀಡ್ತಾರೆ. ಇದರಿಂದ ಕೋಪಗೊಂಡ ಪ್ರಶಾಂತ್ ಸಂಬರ್ಗಿ ಅವರು ದಿವ್ಯಾ ಹುರುಡುಗ ಮೋಸ ಮಾಡ್ತಾ ಇದ್ದಾರೆ ಎಂದು ನಿಂದಿಸುತ್ತಾರೆ. ಆಟ ಮುಗಿದ ಮೇಲೆ ಪ್ರಶಾಂತ್ ಸಂಬರ್ಗಿ ಹಾಗೂ ಚಕ್ರವರ್ತಿ ಚಂದ್ರಚೂಡ್ ಅವರು ಮಾತನಾಡುತ್ತಿರುವಾಗ ಡಿಯು ಬಗ್ಗೆ ಮಾತನಾಡ್ತಾರೆ. ಪ್ರಶಾಂತ್ ಸಂಬರ್ಗಿ ದಿವ್ಯಾ ಅವರು ಪಾರ್ಶಯಿಟಿ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತ ಚಕ್ರವರ್ತಿ ಅವರ ಮುಂದೆ ಹೇಳ್ತಾರೆ. ಈ ವಿಚಾರವನ್ನ ಚಕ್ರವರ್ತಿ ಅವರು ಬೇಕು ಅಂತಾನೆ ಅರವಿಂದ್ ಕೆಪಿ ಅವರಿಗೆ ಹೇಳ್ತಾರೆ. ದಿವ್ಯಾ ಬಗ್ಗೆ ಬೆನ್ನ ಹಿಂದೆ ಮಾತಾಡ್ತಾನೆ ಅಂತ ಚುಚ್ಚಿಕೊಡ್ತಾರೆ. ಇವತ್ತಿನ ಎಪಿಸೋಡ್ ನಲ್ಲಿ ಕಿಚನ್ ನಲ್ಲಿ ಅರವಿಂದ್ ಅವರು ಅಡಿಗೆ ಮಾಡ್ತಿರುವಾಗ ಕಿಚನ್ ಡಿಪಾರ್ಟ್ಮೆಂಟ್ ಮುಂದೆ ಇರುವ ಸ್ಟೆಪ್ಸ್ ಮೇಲೆ ಕಿಚನ್ ಡಿಪಾರ್ಟ್ಮೆಂಟ್ ಮುಂದೆ ಇರುವ ಸ್ಟೆಪ್ಸ್ ಮೇಲೆ ಪ್ರಶಾಂತ್ ಸಂಬರ್ಗಿ ಹಾಗೂ ದಿವ್ಯಾ ಹುರುಡುಗ ಕೂತಿರ್ತಾರೆ. ಆಗ ಅರವಿಂದ್ ಕೆಪಿ ಅವರು ಜಗಳವನ್ನ ಶುರು ಮಾಡ್ತಾರೆ. ಮುಂದೆ ಫ್ರೆಂಡ್ ತರ ಇದ್ದು ಹಿಂದೆ ದಿವ್ಯಾ ಬಗ್ಗೆ ಮಾತಾಡ್ತಾರೆ ಅಂತ ಅರವಿಂದ್ ಹೇಳ್ತಾರೆ. ಇದೇ ಕಾರಣಕ್ಕೆ ಬಹಳ ದೊಡ್ಡ ಜಗಳವಾಗುತ್ತೆ. ಒಬ್ಬರನ್ನು ಒಬ್ಬರು ಒಡೆದಾಡಿಕೊಳ್ಳುವ ಮಟ್ಟಿಗೆ ಈ ಜಗಳ ಹೋಗುತ್ತೆ. ಮನೆಯವರೆಲ್ಲ ಬಂದು ಇವರನ್ನ ತಡೆಯುವವರೆಗೂ ಇದು ಸುಮ್ಮನಾಗಲ್ಲ. ನಿಮ್ಮ ಪ್ರಕಾರ ದಿವ್ಯಾ ಹುರುಡುಗ ತೆಗೆದುಕೊಂಡ ನಿರ್ಧಾರ ಸರಿನಾ ತಪ್ಪ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಜಗಳದಲ್ಲಿ ಅರವಿಂದ್ ಸರಿನಾ, ಪ್ರಶಾಂತ್ ಸರಿನಾ ಅಂತ ಕಮೆಂಟ್ ಮಾಡಿ.